ತುಂಬಾ ಅಂದ್ರೆ ಹೂವ ಅಂದಲ್ದೆ ಬೈತಾ ಇದ್ರಿಲ್ಲ, ಬಾರವ್ವ ಕುತ್ಕವ ಏನ್ ಬೇಕವ ನಿಮ್ ಕೆಲ್ಸ ಏನಾಗ್ಬೇಕವ ಅಂತ ಮಾತಾಡೋರು. ಒಂದ್ ಮಟ್ಟಿಗೆ ಒಂದ್ ಖುಷಿ ಆಗದೆ ಅಂದ್ರೆ ಅವ್ರ ಉಳಕ್ನ ಇವ್ರು ತೆಗಿತಾರ, ಇವ್ರ ಉಳಕ್ನ ಅವ್ರು ತೆಗಿತಾ ಇದಾರೆ. ಸೊ ಫೈನಲಿ ಎಲ್ಲಾರು ಕಳ್ರೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಆರುಂಡಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮುನಿರತ್ನ ಅವ್ರ ಬಗ್ಗೆ ಬಹಳಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಒಂದ್ ಕಡೆ ಅತ್ಯಾಚಾರ, ಇನ್ನೊಂದ್ ಕಡೆ ಬೆದರಿಕೆ, ಲೈಂಗಿಕ ದೌರ್ಜನ್ಯ, ಹೀಗೆ ಅನೇಕ ಆರೋಪಗಳ ನಡುವೆಯೂ ಕೂಡ ಮುನಿರತ್ನ ಅವರು ಅವರ ಕ್ಷೇತ್ರ ಅಂದ್ರೆ ರಾಜರಾಜೇಶ್ವರಿ ನಗರ RR ನಗರದ ಜನರನ್ನ ಹೇಗೆ ಸೆಳೆದಿದ್ದಾರೆ, ಅವ್ರ ಅಭಿಪ್ರಾಯ ಏನಿದೆ, ನೆಕ್ಸ್ಟ್ ಏನಾದರೂ ಮತ್ತೆ ಎಲೆಕ್ಷನ್ಗೆ ನಿಂತರೆ ಅವರು ಅದೇ ಮುನಿರತ್ನ ಅವ್ರನ್ನ ಗೆಲ್ಲಿಸ್ತಾರಾ ಅನ್ನೋ ಒಂದಿಷ್ಟು ಅಭಿಪ್ರಾಯಗಳನ್ನ ಸಂಗ್ರಹಿಸ್ಲಿಕ್ಕೆ ಇವತ್ತು ನಾನು RR ನಗರದಲ್ಲಿದ್ದೀನಿ. ಜನರ ಬಳಿಗೆ ಹೋಗೋಣ, ಎಲ್ಲ ವರ್ಗದ ಜನರನ್ನು ಕೂಡ ಭೇಟಿ ಮಾಡೋಣ, ಇದೇ ಮುನಿರತ್ನ ಅವ್ರ ಬಗ್ಗೆ ಅವರ ಅಭಿಪ್ರಾಯ ಏನಿದೆ ಕೇಳಿ ತಿಳ್ಕೋಣ, ಬನ್ನಿ. ಆದ್ರೆ ಅವ್ರು ಆ ತರ ಮಾತಾಡೋರು ಅಂತ ಅಂದ್ರೆ ನಾವು ತುಂಬಾ ಹತ್ತಿರದಿಂದ ನೋಡಿರೋರು, ಹತ್ತಿರದಿಂದ ನೋಡಿರೋರು ಮಾತಾಡಿರೋರು. ಅವ್ರು ಆ ತರ ಮಾತಾಡೋರು ಅಂದ್ರೆ ನಮ್ಗೆ ನಿಜವಾಗ್ಲೂ ಯಾಕೆ ಈ ತರ ಮಾತಾಡಿದ್ರು, ಇವ್ರಿಗೆ ಏನು ಟೈಮ್ ಕೆಟ್ಟದಾಗಿತ್ತು ಅಂತ ಅನ್ನಿಸ್ತಾ ಐತೆ ಸರ್. ತುಂಬಾ ಅಂದ್ರೆ ಹೂವ ಅಂದಲ್ದೆ ಬಾಯ್ತಾ ಇದ್ರಿಲ್ಲ, ಬಾರವ್ವ ಕುತ್ಕವ ಏನ್ ಬೇಕವ ನಿಮ್ ಕೆಲ್ಸ ಏನಾಗ್ಬೇಕವ ಅಂತ ಮಾತಾಡೋರು. ನಾವ್ ಇಲ್ಲೇ ಬಂಗಾರಪ್ಪನ ನಗರ. ನೀವು ಅವ್ರಿಗೆ ಊಟ ಹಾಕಿದ್ರ ಮಮ್ಮಿ? ಖಂಡಿತ. ನಾವ್ ಅವ್ರಿಗೂ ಸ್ವಲ್ಪ ಸ್ವಲ್ಪ ಯಾರನ್ನೂ ನಮ್ಮ ಇದ್ ಮಾಡ್ತಾ ಇರ್ಲಿಲ್ಲ, ಹಾಕಿದ್ವಿ. ಆದ್ರೆ ಅವ್ರು ಯಾಕೆ ಮಾತಾಡಿದ್ರು ಅಂತ ನಮ್ಗೆ ಇವಾಗ ಟೆನ್ಷನ್ ಆಗಿದೆ. ಈ ಮಾಧ್ಯಮಗಳಲ್ಲಿ ತೋರಿಸ್ತಾ ಇರೋದು ಒಂದ್ ಕಡೆ, ಇನ್ನೊಂದು ಹೆಣ್ಣು ಮಗಳ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿ ಬರ್ತಾ ಇದೆ, ಅವೆಲ್ಲ ನಿಮಗೆ ನಂಬಬೇಕು ಅಂತ ಅನ್ಸುತ್ತಾ ಆಘಾತ ಆಯ್ತಾ ಅಂತ? ಸರ್, ನಂಬಬೇಕು ಅಂತ ಅಂದ್ರೆ ನನ್ನ ಪಾಲಿಸಿ ಏನು ಅಂದ್ರೆ ನಾವು ಎರಡು ಕಣ್ಣಿಂದ ನೋಡ್ಬೇಕು, ಕಿವಿಯಿಂದ ಕೇಳ್ಬೇಕು, ಅವಾಗ ನಂಬ್ತೀವಿ. ಅವರು ಹಂಗಂದ್ರು ಹಿಂಗಂದ್ರು ಅಂತಂದ್ರೆ ಇಷ್ಟು ದಿವಸವರೆಗೂ ಯಾಕೆ ಆ ಥರ ಮುಚ್ಕೋಬೇಕಾಯ್ತಲ್ವಾ ಸರ್? ಹೆಣ್ಮಗಳಾಗಿ ಯಾರಿಗಾದ್ರೂ ನಾಲ್ಕು ಜನ ಕೇಳಿ ಅದನ್ನು ಪ್ರಚಾರ ಮಾಡ್ಬೋದಿತ್ತು, ಇಲ್ಲಾಂದ್ರೆ ವಾಟ್ಸಪ್ಪಲ್ಲಿ ಆದರೂ ನನಗೆ ಈ ಥರ ಮಾಡಿದ್ರು ಅನ್ಬೇಕಾಗಿತ್ತು. ಆದರೆ ಅದು ಈಚೆಗೆ ಬಂದಿದ್ದು ನೋಡಿದ್ರೆ ಇವಾಗ ನಮಗೂ ಒಂದು ಸ್ವಲ್ಪ ಏನು ಇವಾಗ ಈಚೆಗೆ ಬರ್ತಾ ಇದೆಯಲ್ಲ, ಇದೆಲ್ಲ ಅಷ್ಟು ಜನಿಂದ ಸುಮ್ಮನೆ ಗುಪ್ತವಾಗಿದ್ದ ಅಂತ ಅನಿಸುತ್ತೆ ಸರ್. ಇದೆಲ್ಲ ಬಿಟ್ಟು ಈಗ ಆರೋಪ ಮುಕ್ತರ ಹೊರಗೆ ಬಂದ್ಮೇಲೂ ನೆಕ್ಸ್ಟ್ ಏನಾದರೂ ಅವ್ರು ನೆಕ್ಸ್ಟ್ ಎಲೆಕ್ಷನ್ಗೂ ನಿಂತಾಗ ನೀವೇನು ವೋಟ್ ಹಾಕ್ತೀರಾ, ಏನು ಮಾಡ್ತೀರಾ? ಅದು ಅವ್ರು ನಿಂತ್ಕೊಂಡು ಬಂದಮೇಲೆ ಸರ್, ಬಂದಮೇಲೆ ಒಂದು ಒಳ್ಳೆ ಮನಸ್ಸನ್ನ ಒಳ್ಳೆ ರೀತಿನಲ್ಲೇ ನೋಡ್ಬೇಕಲ್ವಾ. ನಮ್ಗೆ ಯಾವತ್ತೂ ಏನು ಕೆಟ್ಟದ್ ಮಾಡಿಲ್ಲ, ಬಂದು ನಮ್ಮ ಮನೆ ಮುಂದೆ ಎಲ್ಲ ಗಬ್ಬು ಆಸನೆ ಹೊಡಿಯೋದು ಸಹ ಮೋರಿ ಪಾಪ. ನಮಗೆ ನೀರಿಗೆ ಅವಕ್ಕೆಲ್ಲ ಎಲ್ಲ ಸೌಕರ್ಯ ಮಾಡಿದ್ರು, ಮಾಡಿದವ್ರನ್ನ ನಾವು ಏಕ್ತಮ್ಮ ಹಂಗಂತ ಅನ್ನೋಕ್ಕಾಗಲ್ಲ. ಆದರೆ ವಾಟ್ಸಪ್ಪಲ್ಲಿ ಬಂತಲ್ಲ ಅದು ಅವ್ರು ಆ ಥರ ಬೋದಿರೋದೆಲ್ಲ, ಅವಾಗ ನಮ್ಗೊಂಥರ ಆಶ್ಚರ್ಯ ಆಯ್ತು. ಅವತ್ತು ನಾನು ರಾತ್ರಿ ಹೊತ್ತು ನೋಡಿದೆ, ನೋಡಿದ ತಕ್ಷಣ ಇವ್ರ ಈ ಮಾತಾಡಿರೋರು, ಇವ್ರು ದಲಿತರು ಕಂಡ್ರೆ ಭಾಳ ಇಷ್ಟಪಡ್ತಾ ಇದ್ರಲ್ಲ, ಏನಕ್ಕೆ ಇವ್ರು ಇಷ್ಟು ಈ ಥರ ಮಾತಾಡಿದ್ರು, ಏನು ಇವ್ರಿಗೆ ಕೇಡ್ಗಾಲ ಬಂತು ಅಂತ ನನಗೆ ತುಂಬ ಆಶ್ಚರ್ಯ ಆಯಿತು ಸರ್. ಆಮೇಲೆ ನಾನು ನನಗೆ ಬೇಕಾದವ್ರು ಕಳಿಸ್ತೆ ನೋಡು ಈ ಥರ ಬಂದಿದೆ ಅಂತ. ಅವರೆಲ್ಲ ಅಂದರು ಏನೋ ಗೊತ್ತಿಲ್ಲ, ಇದು ನಮಗೂ ಒಂಥರ ಬೇಜಾರಾಗ್ತಾ ಇದೆ, ಇವ್ರು ಈ ಥರ ಮಾತಾಡೋವ್ರೆ ಅಂದರೆ ಏನು ಮಾಡೋದು, ಏನೋ ವಯಸ್ಸು ಅವ್ರದಂಗೆ ಐತೆ ಅಂತ ಹೇಳ್ತಾ ಅಂತ ಅನ್ನಿಸ್ತಾ ಐತೆ ಸರ್ ನಮಗೆ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಕೊನೆಯದಾಗಿ ಏನಾದ್ರು ಹೇಳೋಕ್ಕಿದೆಯಾ? ಕೊನೆಯದಾಗಿ ನಾನು ಹೇಳೋದು ಅಂದರೆ ಮುನಿರತ್ನಮ್ಮ ಅಣ್ಣವ್ರಿಗೆ ನಾನು ಹೇಳ್ತೀನಿ, ಅಣ್ಣ ನೀವು ಈ ಥರ ಬೈಬಾರ್ದಾಗಿತ್ತು. ಯಾರೇ ಆಗಿರಲಿ, ಹೆಣ್ಮಕ್ಳು ಹೆಣ್ಮಕ್ಳೇ, ಹೆಣ್ಮಕ್ಳನ್ನ ಯಾರು ನಿಂದಿಸ್ತಾರೋ ಅವ್ರಿಗೆ ಕಷ್ಟ ತಪ್ಪಲ್ಲ ಅಣ್ಣವ್ರೇ, ದಯವಿಟ್ಟು ಈ ಥರ ಮಾತಾಡಬಾರ್ದಾಗಿತ್ತು. ನೀವು ಎಲ್ಲ ಮುಗಿಸಿ ಹೊರಗೆ ಬಂದ್ರೂ ಹೆಣ್ಮಕ್ಳಿಗೆ ಬೆಲೆ ಕೊಡಿ. ದುಡ್ಡು ಇವತ್ತು ಇರುತ್ತೆ ಹೋಗುತ್ತೆ, ಆದರೆ ಹೆಣ್ಮಕ್ಳಿಗೆ ಬೆಲೆ ಕೊಟ್ಟಾಗ ಮಾತ್ರ ನೀವು ಹಿಂದಿರುಗಿ ನೋಡಲ್ಲ. ನೀವು ಏನು ಸಾಧಿಸ್ಬೇಕು ಅಂತೀರೋ ಅದ ಖಂಡಿತ ಸಾಧಿಸ್ತೀರ. ಯಾಕೆ ಹೆಣ್ಮಕ್ಳು ಅಂದರೆ ಇದು ಭಾರತ ನಾರಿಯರು, ಭಗವಂತ ಕೂಡ ಹೆಣ್ಮಕ್ಳಿಗೆ ಒಂದು ಗೌರವ ಕೊಟ್ಟಿದ್ದಾರೆ. ನೀವು ಯಾಕೆ ಈ ಥರ ಮಾತಾಡಿದ್ರು ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ದಯವಿಟ್ಟು ನೀವು ಹೊರಗೆ ಬಂದರೆ ಹೆಣ್ಮಕ್ಳಿಗೆ ಬೆಲೆ ಕೊಡಿ. ಥ್ಯಾಂಕ್ ಯು ಅಮ್ಮ. ಅದ್ಭುತ ತುಂಬ ನಡೆದಿದೆ. ಕೋವಿಡ್ ಟೈಮಲ್ಲಂತೂ ಸಿಕ್ಕಾಪಡೆ ಕೆಲಸ ಮಾಡಿದ್ದಾರೆ ಅಲ್ಲಿ, ಸೋಷಿಯಲ್ ಸರ್ವಿಸ್ ಅಂತೂ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ. ಯಾಕಂದರೆ ಕೋವಿಡ್ ಮುಗಿದು 3-4 ತಿಂಗಳು ತುಂಬ ಜನಕ್ಕೆ ಹೌಸ್ ಹೋಲ್ಡ್ ಆಟಿಕ ಐಟಮ್ಸ್ ಎಲ್ಲ ಕೊಟ್ಟಿದ್ದಾರೆ, ರೇಷನ್ ಗೀಷನ್ ಎಲ್ಲ ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ಆ ಥರ ಬೇರೆ ಏನು ತಪ್ಪಾಗಿ ಮಾಹಿತಿ ನಮಗೆ ಅದೆಲ್ಲ ಅನಿಸಲ್ಲ. ಯಾರು ಊಟ ಕೊಡೋಲ್ಲ, ಹೊಟ್ಟೆ ತುಂಬಾ ಊಟ ಕೊಟ್ಟಿದ್ದು ಅವ್ರನ್ನ ನೆನೆಸ್ಕೋಬೇಕು. ಏರಿಯಾದಲ್ಲಿ ಇದ್ದವರು ಎಷ್ಟು ಬಡವರೆಲ್ಲ ಪಾಪ ಕ್ಯೂ ನಿಂತ್ಕೊಂಡು ರಂಗಮಂದಿರ ಹತ್ರ ಬಂದು ಅರೇಂಜ್ ಮಾಡೋರು, ಬೇರೆ ಬೇರೆ ಕಡೆ ಎಲ್ಲ ಕೊಡೋರು. ನಾವು ಮನೇಲಿ ಇದ್ರು ಎಷ್ಟೊಂದು ಜನ ದುಡ್ಡಿರೋರು ಮನೇಲಿ ತಿಂತ ಇದ್ರು, ದುಡ್ಡು ಇಲ್ಲದೆ ಇದ್ದವ್ರು ಬಂದು ಅಲ್ಲಿ ಕ್ಯೂ ನಿಂತ್ಕೊಂಡು ತಗೊಂಡು ಅದು ಒಂದು ಮಾಡಿದ್ರೆ ಅದಕ್ಕಿಂತ ದೊಡ್ಡ ಕೆಲಸ ಇನ್ನೇನು ಮಾಡ್ಬೇಕು ಸರ್? ಮೇರೆ ಡೆವಲಪ್ಮೆಂಟ್ ಆಗಿರೋದೇ ಸಿಕ್ಕಾಪಟ್ಟೆ ಮುನಿರತ್ನ. ಬಟ್ ಒಂದಿಷ್ಟು ಜನ ರಾಜೀನಾಮೆ ಕೇಳ್ತಾ ಇದಾರೆ, ಈಗ ಏನ್ ಹೇಳ್ತಾರೆ ಸರ್?
ಅದು ರಾಜೀನಾಮೆ ಬಂದು ಅದ್ರ ಬಗ್ಗೆ ನಮ್ಗೆ ಅದ್ರ ಬಗ್ಗೆ ಅಷ್ಟಿಲ್ಲ. ಒಟ್ಟಿನಲ್ಲಿ ಒಳ್ಳೆ ಮನುಷ್ಯ, ಒಳ್ಳೆ ವ್ಯಕ್ತಿ. ನೆಕ್ಸ್ಟ್ ಎಲೆಕ್ಷನ್ ಕಂಡಕ್ಟ್ ಆದ್ರೂ ನೀವು ವೋಟ್ ಹಾಕ್ತೀರ ಅವ್ರಿಗೆ? ವೋಟ್ ಖಂಡಿತ ಹಾಕ್ತೀವಿ, ಮಾಡಿರೋ ಒಳ್ಳೆ ಕೆಲಸಕ್ಕೆ ನಾವು ಹಾಕ್ತೀವಿ. ಇದು ಪೊಲಿಟಿಕಲಿ ಏನಾಗಿದೆ ನಮ್ಗೆ ಗೊತ್ತಿಲ್ಲ, ಅದೆಲ್ಲ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಳ್ಳೆ ಮನುಷ್ಯ. ನಿಮಗೂ ಗೊತ್ತಿದೆ, ಮಾಧ್ಯಮಗಳು ನೋಡ್ತಾ ಇದ್ದೀರಾ ಮುನಿರತ್ನ ಅವ್ರ ಬಗ್ಗೆ, ಈ ಕ್ಷೇತ್ರದವರಾಗಿ ಅವ್ರ ಬಗ್ಗೆ ಎಷ್ಟು ಫಾರ್ ಒಪಿನಿಯನ್ ಇದೆ ಅಥವಾ ಎಷ್ಟು ನೆಗೆಟಿವ್ ಒಪಿನಿಯನ್ ಇದೆ, ಏನು ಹೇಳ್ತೀರಾ ಸರ್ ಅವ್ರ ಬಗ್ಗೆ? ಇಲ್ಲ, ಈ ರಾಜಕಾರಣಿಗಳ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ. ಅವರು ಮುಂದೆ ಒಂದಿರ್ತಾರೆ, ಹಿಂದುಗಡೆ ಒಂಥರ ಇರ್ತಾರೆ, ಅವ್ರ ಬಗ್ಗೆ ನಾವು ಹೇಳೋದು ಭಾಳ ಕಷ್ಟ. ಬಟ್ ಒಳ್ಳೆ ಕೆಲಸಗಳು ಮಾಡಿದ್ರೆ ಸರ್ ಈ ಕ್ಷೇತ್ರದಲ್ಲಿ? ಮಾಡಿದ್ದಾರೆ ಅವ್ರು, ಈ ಸಾರಿ ಎಲೆಕ್ಟ್ ಆದಮೇಲೆ ಸ್ವಲ್ಪ ಕೆಲಸಗಳು ಮಾಡಿದ್ದಾರೆ, ಇನ್ನೂ ಮುಂದುವರಿತಾ ಇತ್ತು. ಆರ್ ಚತ್ರ ಎಲ್ಲ ಮಾಡಿಸ್ತಾ ಇದ್ರು, ಅದು ಯಾಕೋ ಅವ್ರು ಈ ಸಾರಿ ಸೋತಿದ್ದು, ಅವ್ರಿಗೆ ಫಂಡ್ಸ್ ರಿಲೀಸ್ ಆಗಲಿಲ್ಲ ಅನ್ಸುತ್ತೆ, ಕೆಲಸ ಹಾಗೆ ನಿಂತೋಗಿ. ಅವರೇನೋ ಈ ಸಾರಿ ಗೆದ್ದಿದ್ದಾರೆ, ಬಟ್ ಅವ್ರ ಪಾರ್ಟಿ ರೂಲಿಂಗಲ್ಲಿಲ್ಲ. ಆ ಪಾರ್ಟಿನೇ ರೂಲಿಂಗಲ್ಲಿದ್ದರೆ ಆ ಕೆಲಸ ಕಂಪ್ಲೀಟ್ ಆಗಿರೋದು, ಜನಗಳಿಗೆ ಅನುಕೂಲ ಆಗ್ತಾ ಇತ್ತು. ಈಗ ಆರ್ಚಿಂದ ಹೋಗೋದು ಬರೋದು, ಇಲ್ಲಿಂದ ಹೋಗಬೇಕು ಅಂದರೆ ಆರ್ಚಿಂದ ಆಚೆ 10 ನಿಮಿಷ ಬೇಕು, ಅದು ಎಲ್ರಿಗೂ ತೊಂದರೆ ಆಗ್ತಾ ಇದೆ. ಯಾರೂ ಅದ್ರ ಬಗ್ಗೆ ಗಮನ ಕೊಟ್ಟಿಲ್ಲ. ಅಟ್ಲೀಸ್ಟ್ ಕಾಂಗ್ರೆಸ್ನವರಾದರೂ ಗಮನ ಕೊಟ್ಟು, ಸುರೇಶ್ ಅವ್ರಿಗೆ ಚೆನ್ನಾಗಿ ಗೊತ್ತು ಇಲ್ಲಿನ ಪ್ರಾಬ್ಲಮ್ಮು. ಅವರು ಸೋತ ಮೇಲೆ ಯಾಕೋ ಈ ಕಡೆ ತಲೆನೇ ಆಗ್ತಿಲ್ಲ. ಕುಸುಮ ಮೇಡಮ್ಗೂ ಗೊತ್ತು, ಅವರೂ ಯೋಚನೆ ಮಾಡಿಲ್ಲ. ಈ ಆರ್ಚ್ ಹತ್ರ ಒಂದು ಕ್ಲಿಯರ್ ಮಾಡಿದ್ರೆ ಜನಗಳಿಗೆ ತುಂಬ ಅನುಕೂಲ. ಬಟ್ ರಾಜೀನಾಮೆ ಕೇಳ್ತಾ ಇದ್ದಾರೆ ಕೆಲವೊಬ್ಬರು, ಈಗ ಆಡಳಿತ ಪಕ್ಷದವರು ಏನು ಹೇಳ್ತಾರೆ ಯಾರ ಬಗ್ಗೆ? ಇದೇ ಮುನಿರತ್ನ ಅವ್ರು ರಾಜೀನಾಮೆ ಕೊಡಬೇಕು, ಅವರು ಅಪವಾದಗಳಿದೆ, ಅದನ್ನ ಬಗ್ಗೆ ನಮಗೆ ವಿಷಯ ಅಷ್ಟು ಗೊತ್ತಿಲ್ಲ. ಬಟ್ ಅಪವಾದ ಇದ್ದವರು ಸ್ಥಾನದಲ್ಲಿ ಇರಬಾರ್ದು. ರಾಜೀನಾಮೆ ಕೊಟ್ಟು ವಿಚಾರಣೆ ಎದುರಿಸಿ, ಬೇಕಾದ್ರೆ ಅವ್ರು ನಿರಪರಾಧಿ ಆದರೆ ಬಂದು ವಾಪಸ್ ಮತ್ತೆ ಎಲೆಕ್ಟ್ ಆಗಿ ಕೂತ್ಕೊಳ್ಬೋದು, ಅದೇ ನಮ್ಮ ಅಭಿಪ್ರಾಯ. ಥ್ಯಾಂಕ್ ಯು, ಥ್ಯಾಂಕ್ ಯು. ಮಾಡೋರು ಈ ಏರಿಯಾ ಎಲ್ಲ ಚೆನ್ನಾಗಿ ಮಾಡೋರು, ರೋಡು ಗೀಡೆಲ್ಲ ಎಲ್ಲ ಮಾಡಿಸ್ತಾ ಇದ್ರು, ಎಲ್ಲ ಕರೆಕ್ಟಾಗಿದ್ರು. ನಂಬರ್ ಜನಗಳು ಈ ಏರಿಯಾ ನಂಬೋರೆ. ಈಗ ಸ್ವಲ್ಪ ಇದಾಗದೆ ಕರ್ಕೊಂಡು ಈ ದರ್ಶನ ಮಾಡಿದ ದರ್ಶನ ಎಷ್ಟು ಇದಾಗಿದ್ದ ನೋಡಂಗೆ. ಯಾವ್ದಾದ್ರು ಟೈಮ್ ಕೆಟ್ಟೋದಾಗ ಏನಾದ್ರು ಒಂದು ಇದಾಗ್ತದೆ ಅಷ್ಟೇ, ಅವೆಲ್ಲ ನಂಬಕ್ಕಾಗೋದಿಲ್ಲ. ಅವರು ತುಂಬ ಒಳ್ಳೆಯವರು ಸರ್, ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಬಟ್ ಈಗ ಒಂದು ಅವ್ರ ಬಗ್ಗೆ ಆರೋಪ ಕೇಳಿ ಬರ್ತಾರೆ, ಅದ್ರ ಬಗ್ಗೆ ಏನು ಹೇಳ್ತೀವಿ? ಅದೆಲ್ಲ ರಾಜಕೀಯ ಕುತಂತ್ರಗಳಿರುತ್ತೆ, ಅದ್ರ ಬಗ್ಗೆ ನಾವೇನು ಹೇಳೋಕ್ಕಾಗುತ್ತೆ. ಬಟ್ ತುಂಬ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಸರ್, ಇನ್ನು ಆಗಬೇಕಾಗಿರೋ ಕೆಲಸಗಳು ಏನಾದರೂ ಇದೆಯಾ? ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ, ಬಟ್ ನಮ್ಮ ಏರಿಯಾದಲ್ಲಿ ಚೆನ್ನಾಗಿದೆ ಸರ್. ನೆಕ್ಸ್ಟ್ ಏನೇ ಆರೋಪಗಳಿರಲಿ, ನೆಕ್ಸ್ಟ್ ಅವ್ರನ್ನ ಗೆಲ್ಲಿಸ್ತೀರಾ? ಹೌದು, ಅವರೇ ನಾವು ಯಾವಾಗಲೂ ಬಿಜೆಪಿನೇ. ಪರ್ಟಿಕ್ಯುಲರ್ಲಿ ಮುನಿರತ್ನ ಅವ್ರ ಬಗ್ಗೆ ಮಾತಾಡ? ಇಲ್ಲ, ಅದೇ ಅವರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ, ಅದ್ರ ಬಗ್ಗೆ ನಾವು ಇನ್ನೊಂದು ಮಾತಿಲ್ಲ. ಯಾಕಂದರೆ ಅವರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ, ಕೆಲಸಗಳು ಯಾವುದು ಪೆಂಡಿಂಗ್ ಇಲ್ಲ ನಮ್ಮಲ್ಲಿ. ಈ ಚರಂಡಿ ಆಗಲಿ, ನೀರಿನ ವ್ಯವಸ್ಥೆ ಆಗಲಿ, ಯಾವುದು ಅಲ್ಲೋಗಿ ಆಫೀಸಲ್ಲಿ ಬರೆದ್ರೆ ಅವ್ರು ಕರೆಕ್ಟಾಗಿ ಅಪ್ಡೇಟ್ ಮಾಡಿಬಿಡ್ತಾರೆ. ನಮಸ್ತೆ. ಆ್ಯಕ್ಚುಲಿ ಸದ್ಯ ಈ ಕ್ಷೇತ್ರದ RR ನಗರ ಕ್ಷೇತ್ರದಲ್ಲಿ ಮುನಿರತ್ನ ಅವ್ರ ವಿರುದ್ಧ ಒಂದು ಗಂಭೀರವಾದ ಆರೋಪವೂ ಕೇಳಿಬರ್ತಾ ಇದೆ. ಬಟ್ ಇಲ್ಲಿನ ಬೆಳವಣಿಗೆಗಳ ಬಗ್ಗೆ, ಡೆವಲಪ್ಮೆಂಟ್ಸ್ ಬಗ್ಗೆ, ಇಲ್ಲಿನ ಸ್ಥಳೀಯರಾಗಿ ನೀವೇನು ಹೇಳ್ತೀರಾ? ಇನ್ನು ಏನು ಆಗಬೇಕಿತ್ತು ಮತ್ತು ಆರೋಪದ ಬಗ್ಗೆ ಏನು ಹೇಳ್ತೀರಾ? ಏನು ಇಲ್ಲ ಸರ್, ಇಲ್ಲಿ ಇವಾಗ ಮೆಟ್ರೋ ಸ್ಟೇಷನ್ ಹತ್ರ ನೋಡಿದ್ರೆ ಅಲ್ಲೆಲ್ಲ ಬ್ಲಾಕ್ ಆಗಿದೆ, ರೋಡ್ ಸರಿ ಇಲ್ಲ. ಇವಾಗ ನಾವು ಹಿಂಗೆ ನೈಟ್ ಹೊತ್ತು 8:30, 9 ಲೇಟ್ ಆದ್ರೂ ನಾವು ಓಡಾಡ್ತೀವಿ, ಆಕ್ಸಿಡೆಂಟ್ ಆಗೋದು. ಆ ಮೆಟ್ರೋ ಸ್ಟೇಷನ್ ಮುಂದೆ ಬರೋ ರೋಡೇ ಸರಿ ಇಲ್ಲ. ಅವರು ಏನು ಒಳ್ಳೇದು ಮಾಡಿದಾರೋ, ಏನು ಕೆಟ್ಟದ್ದು ಮಾಡಿದಾರೋ, ಬಟ್ ರೋಡ್ ಅನ್ನೋದು ಇವಾಗ ಓಡಾಡೋ ಟ್ರಾಫಿಕ್ಕಲ್ಲಿ ಇವಾಗ ಎಷ್ಟು ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಆದರೂ ಏನಕ್ಕೆ ಆಕ್ಸಿಡೆಂಟ್ ಆಗ್ತಾ ಇದೆ, ರೋಡುಗಳು ಸರಿ ಇಲ್ಲ. ಅದು ಎಷ್ಟು ಆ ಗೇಟಲ್ಲಿ ಎಷ್ಟು ದಿವಸ ಆದ್ರೂ ಹಂಗೆ ಇದೆ ರೋಡು, ರೆಡಿನೇ ಆಗಿಲ್ಲ ಇನ್ನು. ಅದು ಬಿಟ್ಟು ಏನು ಇಲ್ಲ, ಅವ್ರು ಏನು ಒಳ್ಳೇದು ಮಾಡಿದಾರೋ ಜನಕ್ಕೆ ಇನ್ನೂ ಒಳ್ಳೇದು ಮಾಡಿದ್ರೆ ಅಷ್ಟೇ ಸಾಕು. ಅದು ಬಿಟ್ಟು ಸ್ವಲ್ಪ ರೋಡ್ ಕಡೆ ಆಕ್ಸಿಡೆಂಟ್ ಆಗೋದು ಸ್ವಲ್ಪ ಕಮ್ಮಿ ಆಗಬೇಕು ಅಂದರೆ ಅಟ್ಲೀಸ್ಟ್ ರೋಡ್ ಹೆಂಗೆ ಮೇಂಟೈನ್ ಮಾಡಬೇಕು ಹಂಗೆ ಮಾಡಿದ್ರೆ ಸಾಕು. ಜನಕ್ಕೆ ಒಳ್ಳೇದಾದರೆ ಸಾಕು, ಕೆಟ್ಟದಂತೂ ಮಾಡೋದು ಯಾರೇ ಆದರೂ, ನಾವು ಇದ್ರೂ ಅಷ್ಟೇ ಅವರಾದರೂ ಅಷ್ಟೇ, ಆದಷ್ಟು ಒಳ್ಳೇದು ಮಾಡಲಿ. ಅದು ಬಿಟ್ಟು ಬೇರೆ ಏನು ಒಪಿನಿಯನ್ ಇಲ್ಲ ಅವ್ರ ಬಗ್ಗೆ. ಎಲೆಕ್ಷನ್ ನಿಂತರೆ ವೋಟ್ ಹಾಕ್ತೀವ ಅಂತನಾ? ಜನಕ್ಕೆ ಒಳ್ಳೇದು ಮಾಡೋದು ನೋಡ್ತಾನೆ ಇರ್ತಾರೆ, ಅವ್ರು ಒಳ್ಳೇದು ಮಾಡಿದ್ರು ಅಂದರೆ ನಮ್ಮ ವೋಟ್ ಅವ್ರಿಗೆ ಇರುತ್ತೆ. ಅವರ ಕಡೆಯಿಂದ ಹೆಂಗೆ ರೆಸ್ಪಾನ್ಸ್ ಬರುತ್ತೋ ನಾವು ಆ ಥರ, ಅದು ಬಿಟ್ಟು ಬೇರೆ ಏನು. ಥ್ಯಾಂಕ್ ಯು. ಪ್ರಾಬ್ಲಿ ಟ್ರೂತ್ ಇರಬಹುದು, ಇಲ್ದೇನೋ ಇರ್ಬೋದು. ಬಟ್ ಒಂದು ಮಟ್ಟಿಗೆ ಒಂದು ಖುಷಿ ಆಗೋದು ಅಂದರೆ, ಅವ್ರ ಉಳಕ್ಕೆ ನೀವು ತೆಗಿತಾರೋ, ಇವರು ಉಳಕ್ಕನ್ನ ಅವ್ರು ತೆಗಿತಾ ಇದ್ದಾರೆ. ಸೊ ಫೈನಲಿ ಎಲ್ಲರೂ ಕಳ್ರೆ, ಎಲ್ಲರೂ ಮೇಲ್ ಬರ್ಬೇಕಾದ್ರೆ ಇಷ್ಟು ಮೇಲ್ ಬರೋಕ್ಕೆ ಯಾರ್ಕೇನೆ? ಒಬ್ಬ ಒಂದು ಅಂಗಡಿ, ಚಿಕ್ಕ ಅಂಗಡಿಯಿಂದ ಅವ್ರು ಮೇಲೆ ಬಂದಿದ್ದಾರೆ ಅಂತಂದರೆ ಅವ್ರಿಗೆ ಲಕ್ ಇರಬೇಕು, ಇಲ್ಲ ಅಂದರೆ ಬೇರೆ ಥರದಲ್ಲಿ ಮಾಡಬೇಕು.
ಸೊ ನನಗನ್ಸೋ ಪ್ರಕಾರ ಮಾಡಿರ್ಬೋದು ಮಾಡಿಲ್ದೇ ಇರ್ಬೋದು, ನಾವು ನಿಮ್ಮ ಮಾಧ್ಯಮದಲ್ಲಿ ಬರೋದೆಲ್ಲ ಕರೆಕ್ಟ್ ಅಂತ ನಾವು ಯಾವುದೇ ಕಾರಣಕ್ಕೂ ಹೇಳೋಕ್ಕಾಗಲ್ಲ. ನೀವೇನು ತೋರಿಸ್ತೀರ ಅಲ್ಲಿ ಆ್ಯಕ್ಚುಯಲ್ ಫ್ಯಾಕ್ಟ್ಸ್ ಏನಿರುತ್ತೋ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತೆ. ಸೊ ಬಟ್ ಒಳ್ಳೆಯವ್ರಿಗೆ ಒಳ್ಳೇದಾಗಲಿ ಅನ್ನೋದೊಂದೇ ಅಭಿಪ್ರಾಯ. ನೆಕ್ಸ್ಟ್ ಎಲೆಕ್ಷನ್ ಅವರು ಕಂಡಕ್ಟ್ ಆದರೆ ಏನು ಮಾಡ್ತಾರೆ ಸರ್, ವೋಟ್ ಹಾಕ್ತೀರಾ ಅವ್ರಿಗೆ? ಸಿ ನಾನು ಸ್ಟ್ರಾಂಗ್ ಬಿ ಜೆ ಪಿ ಅಬಿಟ್ ಫಾಲೋವರ್ ಆಫ್ ಮೋದಿ. ದೇಶಕ್ಕೇನು ಒಳ್ಳೇದಾಗುತ್ತೆ ಅದನ್ನು ನೋಡ್ತೀನಿ. ಕ್ಯಾಂಡಿಡೇಟ್ ಮುಖ್ಯ ಆಗುತ್ತೆ, ಹಂಗನ್ಬಿಟ್ಟು ಯಾರು ರೋಡಿ ನಿಲ್ಲಿಸಿದ್ರು ಹಾಕೋದು ಒಪಿನಿಯನ್ ನಾನು ಅದು ಮಾಡಲ್ಲ. ಬಟ್ ಪ್ರಾಬಬ್ಲಿ ನಾನು ಹಾಕ್ದೇ ಇರಬಹುದು, ಆ ಕ್ಯಾಂಡಿಡೇಟ್ ಮೇಲೆ ಹಾಕ್ದೇ ಇರ್ಬೋದು. ಮೋಸ್ಟ್ಲಿ ನೋ ವೋಟಿಂಗ್ ಅಂತ ಏನೋ ಒಂದು ಆಪ್ಷನ್ ಇದೆಯಲ್ಲ ಹೊಸದು, ಅದನ್ನು ಮಾಡಬಹುದು. ಥ್ಯಾಂಕ್ ಯು.